नमस्ते। नावीगागले वसाहतुशाही भारतद केलव विचारगळ बग्गे चर्चे माड्ता इद्देव। इदु मंगळूरु विश्वविद्यालयद तृतीय बीए तरगतिय ऐदने सेमिस्टर्न वसाहतुशाही भारत पत्रिकेगे संबंधपट्टंत विचारगळु। इदरल्ली भारतदल्लि ब्रिटिश वसाहतुशाही प्राबल्यद विविध ಆಯಾಮಗಳನ್ನು ಅಥವಾ ಹಂತಗಳನ್ನು ನಾವು ಚರ್ಚೆ ಮಾಡುತ್ತಿದ್ದೆವು। ಈಗಾಗಲೇ ಆರ್ಥಿಕ ಪ್ರಾಬಲ್ಯ ಮತ್ತು ರಾಜಕೀಯ ಪ್ರಾಬಲ್ಯದ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ದೆವು। ಸೋ ಈ ಪ್ರಾಬಲ್ಯದ ಮೂರನೇ ಹಂತ ಅಥವಾ ಮೂರನೇ ಆಯಾಮ ಅಂತ ಹೇಳಿದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಾಬಲ್ಯ। ಯಾವ ರೀತಿ ಬ್ರಿಟಿಷರು ಭಾರತದಲ್ಲಿ ಸಾಮಾಜಿಕ ಪ್ರಾಬಲ್ಯವನ್ನು ಎಸ್ಟಾಬ್ಲಿಷ್ ಮಾಡಿದರು ಮತ್ತು ಯಾವ ರೀತಿ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ಕಲ್ಚರಲ್ ಡಾಮಿನೇಷನ್ ಅಥವಾ ಸಾಂಸ್ಕೃತಿಕ ಪ್ರಾಬಲ್ಯಕ್ಕೆ ಕಾರಣ ಆಯಿತು ಎಂಬ ವಿಚಾರದ ಬಗ್ಗೆ ಈ ಸೆಷನ್ನಲ್ಲಿ ನಾವು ಚರ್ಚೆ ಮಾಡೋಣ। ಮೊದಲಿಗೆ ವಿ ಶಲ್ ಟೇಕ್ ಅಪ್ ಸೋಷಿಯಲ್ ಡಾಮಿನೇಷನ್ ಆರ್ ಕನ್ನಡದಲ್ಲಿ ಹೇಳೋದಾದರೆ ಸಾಮಾಜಿಕ ಪ್ರಾಬಲ್ಯ ಅಂತ। ನಮಗೆಲ್ಲ ಗೊತ್ತಿದೆ 1757 ಬಹಳ ಮುಖ್ಯವಾದ ಘಟನೆ ಭಾರತದಲ್ಲಿ ಕಂಪನಿ ಆಳ್ವಿಕೆಯ ಸ್ಥಾಪನೆಯಲ್ಲಿ। ವ್ಯಾಪಾರಕ್ಕಾಗಿ ಬಂದಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೂಲಕ 1757 ರಾಜಕೀಯ ಪ್ರಾಬಲ್ಯವನ್ನು ಎಸ್ಟಾಬ್ಲಿಷ್ ಮಾಡುತ್ತೆ। ಯಾಕಂದರೆ ಎಲ್ಲ ಪ್ರಾಬಲ್ಯಕ್ಕೆ ಮೂಲ ಕಾರಣ ಪೊಲಿಟಿಕಲ್ ಡಾಮಿನೇಷನ್, ಯಾಕಂದರೆ ಶಕ್ತಿಯನ್ನು ಗಳಿಸಿದ್ದು, ರಾಜಕೀಯ ಶಕ್ತಿಯನ್ನು ಗಳಿಸಿದ್ದು ತಮ್ಮ ರಾಜಕೀಯ ಆಕ್ರಮಣದ ಮೂಲಕ। ಬಿಕಾಸ್ ಪವರ್ ಕ್ರಿಯೇಟ್ಸ್ ಎವ್ರಿಥಿಂಗ್ ಅಲ್ಲ, ಶಕ್ತಿ ಎಲ್ಲವನ್ನು, ಅಧಿಕಾರ ಎಲ್ಲವನ್ನು ಸೃಷ್ಟಿ ಮಾಡುತ್ತೆ, ಆರ್ಥಿಕತೆಯನ್ನು, ಕಲ್ಚರನ್ನು, ನಾಲೆಜನ್ನು। ಫುಕು ಹೇಳಿದಾಗೆ ನಾಲೆಜ್ ಈಸ್ ಪವರ್, ಪವರ್ ಈಸ್ ನಾಲೆಜ್ ಅಂತ। ಇದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವಂತಹ ಕನ್ಸೆಪ್ಟ್ ಇದು। ಸೊ ಆ ದೃಷ್ಟಿಯಲ್ಲಿ 1757 ಬ್ರಿಟಿಷರ ರಾಜಕೀಯ ಪ್ರಾಬಲ್ಯದ ಗಳಿಕೆ ಉಂಟಲ್ಲ, ಇದು ಅವರ ಸಮಗ್ರವಾದ ಪ್ರಾಬಲ್ಯವನ್ನು ಗಳಿಸಲಿಕ್ಕೆ ಮೂಲಭೂತವಾದಂತಹ ಕಾರಣ ಆಗುತ್ತೆ। ಬಕ್ಸಾರ್ ಯುದ್ಧದ ನಂತರ, ಅಂದರೆ 1764 ಆದಂಥ ಬಕ್ಸಾರ್ ಯುದ್ಧದ ನಂತರ ಮರುವರ್ಷ 1765 ಅಲಹಾಬಾದ್ ಒಪ್ಪಂದ ಬ್ರಿಟಿಷರಿಗೆ ಅತ್ಯಂತ ಪ್ರಮುಖವಾದ ಹಕ್ಕನ್ನು ಗಳಿಸಿಕೊಡುತ್ತೆ ಬಂಗಾಳದಲ್ಲಿ। ಅದು ದಿವಾನಿ ರೈಟ್ಸ್, ತೆರಿಗೆಯನ್ನು, ಕಂದಾಯ ಕಲೆಕ್ಟ್ ಮಾಡುವಂಥ ಹಕ್ಕು। ಇದು ಕಂದಾಯ ಗಳಿಕೆಯಲ್ಲಿ ಬ್ರಿಟಿಷರಿಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂತೆ ಮಾಡಿತು। ಸೊ ಅದರಿಂದ ಕಂಪನಿಯ ಅಧಿಕಾರಿಗಳಾಗಿ ಬಂದಂತಹ ಕೆಲವರು ತಮ್ಮ ಸ್ವಂತ ಆಸಕ್ತಿಯಿಂದಾಗಿ ಭಾರತದ ಜನಜೀವನ, ಸಂಸ್ಕೃತಿ, ಸಂಪ್ರದಾಯ ಮೊದಲಾದವುಗಳನ್ನು ಗಮನಿಸಿ ಅಭ್ಯಾಸ ಮಾಡಲಿಕ್ಕೆ ಆರಂಭಿಸ್ತಾರೆ। ಅಂದರೆ ಒಂದು ಹೊಸ ಪ್ರದೇಶದಲ್ಲಿ ಅವರ ಆಡಳಿತ ಮತ್ತು ಆಳ್ವಿಕೆ ಅತ್ಯಂತ ಸುಗಮವಾಗಿ ಸಾಗಬೇಕಾದರೆ ಅವರಿಗೆ ಆ ಪ್ರದೇಶದ ಬಗ್ಗೆ ನಾಲೆಜ್ ಬೇಕು। ಸೊ ನಾನು ಈಗಾಗಲೇ ಹೇಳಿದೆ, ನಾಲೆಜ್ ಈಸ್ ಪವರ್ ಅಂತ। ಕೇವಲ ರಾಜಕೀಯ ಶಕ್ತಿ ಮಾತ್ರ ಸಾಕಾಗೋದಿಲ್ಲ, ನೀವು ಅದನ್ನು ರ್ಯಾಪೊ ಅಂತ ಹೇಳ್ತೀರಾ ಅಥವಾ ಒಂದು ಪ್ರದೇಶದ ಸಮಗ್ರವಾದ ವಿಷಯಗಳನ್ನು ಕೂಲಂಕುಷವಾಗಿ ಅಭ್ಯಾಸ ಮಾಡುವಂತ ಹೇಳ್ತೀರಾ, ಟೋಟಲ್ ಕಾಂಪ್ರಹೆನ್ಸಿವ್ ಆದಂತಹ ಒಂದು ಮಾಹಿತಿಯನ್ನು ಪಡೆಯುವುದು ಶಕ್ತಿಯ ಸಮರ್ಥವಾದ ಜಾರಿಗೊಳಿಸುವಿಕೆಗೆ ಮತ್ತು ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳಿಕ್ಕೆ ಬೇಕಾಗುತ್ತೆ ಅದು। ಸೊ ಆದ್ದರಿಂದ ಈ ಪ್ರದೇಶದ ವಿಚಾರಗಳನ್ನು ಅವರು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ। ಸೊ ಆರಂಭದಲ್ಲಿ ಅಂದರೆ 1765-72 ದ್ವಿಪ್ರಭುತ್ವ, ಈ ಪ್ರಭುತ್ವದಲ್ಲಿ ಕೆಲವು ಅಧಿಕಾರಿಗಳು ಮಾಡಿದಂತಹ ಆರ್ಥಿಕ ಲೂಟಿ ಉಂಟಲ್ಲ, ಕೊಲೋನಿಯಲ್ ಪ್ಲಂಡರ್, ವಸಾಹತುಶಾಹಿ ದರೋಡೆ ಅಂತ ನಾನು ಏನು ಹೇಳಿದ್ನೆ, ಅದರಿಂದ ಬ್ರಿಟಿಷ್ ಅನೇಕ ಸದಸ್ಯರು, ಪಾರ್ಲಿಮೆಂಟ್ ಸದಸ್ಯರು ಲಂಡನ್ನಲ್ಲಿ ಅಥವಾ ಕೆಲವು ಅಧಿಕಾರಿಗಳು ಕೂಡ ಅಸಮಾಧಾನಗೊಂಡಿದ್ದರು। ಸೊ ಅದರಿಂದ ವಸಾಹತುಶಾಹಿಯ ಆಳ್ವಿಕೆ ಕೇವಲ ಹಣದ ಗಳಿಕೆ ಮಾತ್ರ ಅಲ್ಲ, ಭಾರತದಲ್ಲಿ ಆಡಳಿತಾತ್ಮಕವಾದಂತಹ, ವಿಶೇಷವಾಗಿ ಭಾರತದಲ್ಲಿ, ಅಂದರೆ ಎಲ್ಲ ವಸಾಹತುಗಳಲ್ಲಿ ಕೂಡ ವಿಶೇಷವಾಗಿ ಭಾರತದಲ್ಲಿ
ಆಡಳಿತಾತ್ಮಕವಾಗಿ ಮತ್ತು ಕೆಲವು ಸಾಂಸ್ಕೃತಿಕವಾದಂತಹ ಕೆಲವು ಸುಧಾರಣೆಗಳನ್ನು ಮಾಡಬೇಕು. ಸೊ ದ್ಯಾಟ್ ಶುಡ್ ಬಿ ದಿ ಮೋರಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಕೊಲೋನಿಯಲ್ ಕಂಟ್ರಿ. ಅದೊಂದು ವಸಾಹತುಶಾಹಿ ದೇಶದ ನೈತಿಕ ಹೊಣೆ. ಯಾಕಂದರೆ ಬ್ರಿಟಿಷರಿಗೆ ಆ ಹೊಣೆ ಅಂತರ್ಗತವಾಗಿ ಇರಬೇಕು ಅಂತ. ಯಾಕಂದರೆ ಜಗತ್ತಿಗೆ ಪ್ರಜಾಪ್ರಭುತ್ವದ ಮಾದರಿಯ ಸರ್ಕಾರದ ಸ್ವರೂಪವನ್ನು ಕೊಟ್ಟವರು ಬ್ರಿಟಿಷರು ಮೊದಲಿಗೆ. ಸೊ ಅದರಿಂದ ಆ ನೈತಿಕ ರೆಸ್ಪಾನ್ಸಿಬಿಲಿಟಿ ಇತ್ತು. ಸೊ ಅದರಿಂದ ಈ ರೀತಿಯಾಗಿ ಸುಧಾರಣೆಯ ಪರಿಕಲ್ಪನೆ ಕಂಪನಿಯ ಆಳ್ವಿಕೆಯನ್ನು ನಡೆಸುತ್ತಿದ್ದಂಥ ಅಧಿಕಾರಿಗಳ ಮನಸ್ಸಿನಲ್ಲಿ ಬಂತು. ಕೆಲವರಿಗೆ ವೈಯಕ್ತಿಕವಾಗಿ ಭಾರತದ ಬಗ್ಗೆ ಆಸಕ್ತಿ ಇತ್ತು, ಭಾರತದ ಇತಿಹಾಸದ ಬಗ್ಗೆ ಆಸಕ್ತಿ ಇತ್ತು, ಭಾರತದ ಭಾಷೆ ಬಗ್ಗೆ ಆಸಕ್ತಿ ಇತ್ತು, ಭಾರತದ ಕಲ್ಚರ್ ಬಗ್ಗೆ ಆಸಕ್ತಿ ಇತ್ತು. ಕೆಲವೊಬ್ಬರಿಗೆ ಆಡಳಿತಾತ್ಮಕವಾದಂಥ ಅನಿವಾರ್ಯತೆ ಅವರನ್ನು ಹಾಗೆ ಆಸಕ್ತಿ ತೋರಿಸುವಂತೆ ಮಾಡಿತು. ಸೊ ಇದೆಲ್ಲ ಅಂಶಗಳು ಭಾರತದಲ್ಲಿ ಸುಧಾರಣೆಯ ಪರಿಕಲ್ಪನೆ ಒಂದು ಹೊಸ ಅನ್ವೇಷಣೆಯಾಗಿ ಜಾರಿಗೊಳ್ಳಲಿಕ್ಕೆ ಕಾರಣ ಆಗ್ತದೆ. ಸೊ ಅದರಿಂದ ವಸಾಹತುಗಳಲ್ಲಿ ಇಂತಹ ಸುಧಾರಣೆಗಳು ಸಮರ್ಥನೀಯ ಹಾಗೂ ನ್ಯಾಯಬದ್ಧವಾಗಿರಬೇಕು. ಕೇವಲ ಇದು ಯಾವುದು ವಸಾಹತುಗಳ ಸಂಪನ್ಮೂಲಗಳನ್ನು ಬ್ರಿಟನ್ನಿಗೆ ಸಾಗಿಸುವುದು ಮಾತ್ರ ಅಲ್ಲದೆ ಅದಕ್ಕೆ ಪ್ರತಿಫಲವಾಗಿ ನಾವು ಕೂಡ ಏನಾದರೂ ಕೊಡಬೇಕು ಎಂಬಂತಹ ಒಂದು ಹೊಸ ಧೋರಣೆ ಅಧಿಕಾರಿ ವಲಯದಲ್ಲಿ ಹುಟ್ಟಿಕೊಳ್ಳುತ್ತದೆ. ಇದು ಭಾರತದಲ್ಲಿ ಅನೇಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸುಧಾರಣೆಗಳನ್ನು ಜಾರಿಗೊಳಿಸಲಿಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಭಾರತದಲ್ಲಿ ಬ್ರಿಟಿಷರು ಗಳಿಸಿದಂತಹ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಾಬಲ್ಯಗಳನ್ನು ಈ ಹಿನ್ನೆಲೆಯಲ್ಲಿ ಗಮನಿಸಬೇಕು ನಾವು. ಇದೂ ಕೂಡ ವಸಾಹತುಶಾಹಿಯ ಸಮರ್ಥನೆಗೆ ಒಂದು ಸಾಧನವಾಗಿ ಬಳಸಿಕೊಂಡಿತು ಎಂಬುದನ್ನು ಜೊತೆಗೆ ಮರಿಬಾರದು. ಹಾಗಾಗಿ ಇದೆಲ್ಲ ಅವರ ಮುಖವಾಡಗಳ ಒಂದೊಂದು ಆಯಾಮಗಳಷ್ಟೇ. ಇದರಿಂದ ಭಾರತೀಯರಿಗೆ ಅನುಕೂಲ ಆಗಿದೆ ಕೂಡ, ಇಲ್ಲ ಅಂತಲ್ಲ. ಬಟ್ ದೆನ್ ಆದರೆ ಅವರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ವಸಾಹತುಶಾಹಿ ಆಳ್ವಿಕೆಯನ್ನು ಸಮರ್ಥಿಸುವುದಾಗಿತ್ತು. ಈಗ ಮೊದಲಿಗೆ ನಾವು ಸಾಮಾಜಿಕ ಪ್ರಾಬಲ್ಯದ ವಿವಿಧ ಸ್ವರೂಪಗಳನ್ನು ಅರ್ಥ ಮಾಡಿಕೊಳ್ಳೋಣ. ಉದಾಹರಣೆಗೆ ವಾರನ್ ಹೇಸ್ಟಿಂಗ್ಸ್ ಬಂದ ಮೇಲೆ, ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ನಂತರ, ಅನೇಕ ಅಧಿಕಾರಿಗಳು ಭಾರತಕ್ಕೆ ಬರ್ತಾರೆ, ಅನೇಕ ಚಿಂತಕರು ಕೂಡ ಬರ್ತಾರೆ. ಸೊ ಅವರ ಮೇಲೆ ಆ ಕಾಲದಲ್ಲಿ ಯುರೋಪಲ್ಲಿದ್ದಂತಹ ಕೆಲವು ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ತೇವಲ್ಲ, ಚಿಂತನಾ ಪಂಥಗಳ ಪ್ರಭಾವ ಇತ್ತು. ಉದಾಹರಣೆಗೆ ಓರಿಯೆಂಟಲಿಸ್ಟ್ಗಳ ಪ್ರಭಾವ ಇತ್ತು, ಇಂಪೀರಿಯಲಿಸ್ಟ್ಗಳ ಪ್ರಭಾವ ಇತ್ತು, ಅಥವಾ ಸಾಮ್ರಾಜ್ಯಶಾಹಿಗಳ ಯುಟಿಲಿಟೇರಿಯನ್ಸ್ ಪ್ರಭಾವ ಇತ್ತು, ಅಥವಾ ಇವರು ಯಾರು ಕ್ರೈಸ್ತ ಮತ ಚಿಂತಕರ ಪ್ರಭಾವ ಇತ್ತು, ಇವ್ಯಾಂಗ್ಲಿಕಲ್ಸ್ ಅಂತ ಹೇಳ್ತೇವಲ್ಲ, ಅವರೆಲ್ಲರ ಪ್ರಭಾವ ಪ್ರಣೀತವಾದಂತಹ ಕೆಲವು ವ್ಯಕ್ತಿಗಳು ಬಂಗಾಳಕ್ಕೆ ಅಥವಾ ಭಾರತಕ್ಕೆ ಬರ್ತಾರೆ. ಸೊ ಅದರಿಂದ ಓರಿಯೆಂಟಲ್ ಬರಹಗಾರರು ಭಾರತಕ್ಕೆ 1772 ನಂತರ ಬಂದವರು, ಮೊದಲೇ ಬಂದಿದ್ದಾರೆ ಬಟ್ ಅಫೀಷಿಯಲಿ ದೇ ಸ್ಟಾರ್ಟೆಡ್ ಟು ಕಮ್ ಆಫ್ಟರ್ 1772. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೂ ಮತ್ತು ಯುರೋಪಿಯನ್ ನಾಗರಿಕತೆಗಳ ನಡುವೆ ಇರುವಂತಹ ಹೋಲಿಕೆಯನ್ನು ಅಥವಾ ಸಾಮ್ಯತೆಗಳನ್ನು ಗುರುತಿಸ್ತಾರೆ. ಸೊ ಅದನ್ನು ಗುರುತಿಸುವುದರ ಮೂಲಕ ಅದನ್ನು ಕೂಡ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಸಮರ್ಥನೆಗಾಗಿ ಬಳಸಿಕೊಳ್ತಾರೆ. ಅಂದರೆ ಹಿಂದೂ ದೇವರುಗಳಲ್ಲಿ ಹಿಂದೂ ಯುಗ ಹಾಗೂ ಬೈಬಲ್ನಲ್ಲಿ ಕಾಲದ ಪರಿಕಲ್ಪನೆಗಳಲ್ಲಿ ಇರುವಂಥ ಹೋಲಿಕೆಯನ್ನು ಕಾಣಲಿಕ್ಕೆ ಪ್ರಯತ್ನಿಸ್ತಾರೆ. ಸಂಸ್ಕೃತ ಭಾಷೆ ಮತ್ತು ಯುರೋಪಿಯನ್ ಭಾಷೆಗಳ ಸಾಮ್ಯತೆಯನ್ನು ಕಾಣುವಂಥ ಪ್ರಯತ್ನಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಈ ಎಲ್ಲ ಪ್ರಯತ್ನಗಳು ಬ್ರಿಟಿಷರು ಮತ್ತು ಭಾರತೀಯರು ಒಂದೇ ಮೂಲಕ್ಕೆ ಸೇರಿದವರು. ಆದ್ದರಿಂದ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ನೈಸರ್ಗಿಕವಾದುದು ಎಂದು ಸಮರ್ಥಿಸಲಿಕ್ಕೆ ಬ್ರಿಟಿಷರು ಪ್ರಯತ್ನಿಸ್ತಾರೆ. ಇದು ಕೂಡ ಸಾಂಸ್ಕೃತಿಕ ಪ್ರಾಬಲ್ಯದ ಒಂದು ಆಯಾಮ ಇದು. ಅಂದರೆ ಆರ್ಯರ ಮೂಲ ಆರ್ಯನ್ ಮೂಲ ಸಿದ್ಧಾಂತವನ್ನು ಪ್ರತಿಪಾದಿಸುವಾಗ ಆರ್ಯರು ಮಧ್ಯೇಷ್ಯೆಯಿಂದ ಬಂದವರು, ಒಂದು ಗುಂಪು ಭಾರತಕ್ಕೆ ಬಂತು, ಇನ್ನೊಂದು ರಷ್ಯಾಕ್ಕೆ ಹೋಯಿತು, ಇನ್ನೊಂದು ಯುರೋಪಿಗೆ ಹೋಯಿತು, ಹಾಗಾಗಿ ಅವರು ಪರಸ್ಪರ ಸಂಬಂಧಿಗಳು ಅಂತ ಹೇಳುವ ಮೂಲಕವಾಗಿ ಒಂದು ಹೊಸ ಸಿದ್ಧಾಂತವನ್ನು ಆರ್ಯರ ಮೂಲದ ಬಗ್ಗೆ ಹುಟ್ಟುಹಾಕಿ ಭಾರತೀಯರು ಮತ್ತು ಯುರೋಪಿಯನ್ನರು ಒಂದೇ ಮೂಲಕ್ಕೆ ಸೇರಿದವರು, ಯಾವುದೋ ಕಾರಣಗಳಿಂದ ಬೇರೆ ಆಗಿದ್ದರು, ಈಗ ಮತ್ತೆ ಒಂದೇ ಆಗಿದ್ದಾರೆ. ಹಾಗಾಗಿ ಬ್ರಿಟಿಷ್ ಆಳ್ವಿಕೆ ಅದು ಆಕ್ರಮಣ ಅಲ್ಲ, ಅದು ಏನು ಪುನರ್ಮಿಲನ ಅಂತ ಹೇಳುವ ಮೂಲಕವಾಗಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಸಮರ್ಥಿಸಲಿಕ್ಕೆ ಓರಿಯೆಂಟಲ್ ಬರಹಗಾರರು ಪ್ರಯತ್ನಿಸ್ತಾರೆ. ಎರಡನೇದು ನಾನು ಯುಟಿಲಿಟೇರಿಯನ್ಸ್ ಅಂತ ಹೇಳಿದೆ, ಬಹುಜನ ಕಲ್ಯಾಣವಾದಿಗಳು.
ಸೊ ಇವರು ಇವರ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇವರು ಜೆರ್ಮಿ ಬೆಂಥಾಮ್, ಜೆ ಎಸ್ ಮಿಲ್ ಅಥವಾ ಜೇಮ್ಸ್ ಮಿಲ್ ಪ್ರಣೀತವಾದಂತಹ ತತ್ವಗಳಿಂದ ಸ್ಫೂರ್ತಿಯನ್ನು ಹೊಂದಿದವರು. ಅವರಲ್ಲಿ ದಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಆಫ್ ದಿ ಯುರೋಪಿಯನ್ ಸಿವಿಲೈಸೇಷನ್ ಬೈ ಡಿಫಾಲ್ಟ್ ಆಗಿತ್ತು. ಅದರಿಂದ ಶ್ರೇಷ್ಠತೆಯ ಭಾವನೆಯನ್ನು ಹೊಂದಿದ್ದಂತಹ ಬಹುಜನ ಕಲ್ಯಾಣವಾದಿಗಳು ಭಾರತದ ಗತಕಾಲವನ್ನು ಕಟುವಾಗಿ ಟೀಕಿಸ್ತಾರೆ. ಭಾರತ ಚಲನಶೀಲವಾದಂಥ ಒಂದು ಭೂಪ್ರದೇಶ ಅಂತ ಹೇಳ್ತಾರೆ. ಅದಕ್ಕೆ ಚಲನಶೀಲತೆಯನ್ನು ಕೊಟ್ಟದ್ದು ಯಾರು ಕೇಳಿದರೆ, ನಮ್ಮ ಪ್ರವೇಶ ಅಂದರೆ ಬ್ರಿಟಿಷರ ಪ್ರವೇಶ ಅಂತ ಹೇಳುವ ಮೂಲಕ ಬ್ರಿಟಿಷ್ ಆಳ್ವಿಕೆಯನ್ನು ಬಹುಜನ ಕಲ್ಯಾಣವಾದಿಗಳು ಸಮರ್ಥನೆ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಭಾರತ ಸಾಮಾಜಿಕವಾಗಿ, ನೈತಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಯುರೋಪಿಗಿಂತ ಗತಕಾಲದಲ್ಲಿ ಹಾಗೂ ವರ್ತಮಾನ ಕಾಲದಲ್ಲೂ ಕೂಡ ಅತ್ಯಂತ ಹಿಂದುಳಿದಿತ್ತು ಎಂಬ ಅಂಶವನ್ನು ಪ್ರಧಾನವಾಗಿ ವೈಭವೀಕರಿಸಿದಂತಹ ಬಹುಜನ ಕಲ್ಯಾಣವಾದಿಗಳು ಭಾರತವನ್ನು ಈ ಹಿಂದುಳಿದ ಸ್ಥಿತಿಯಿಂದ ಮುಂದೆ ತರಲಿಕ್ಕೆ ವಸಾತುಶಾಹಿ ಯುರೋಪಿನ ಆಧುನಿಕ ಜ್ಞಾನ ಮತ್ತು ಆಧುನಿಕತೆ ಅತ್ಯಂತ ಅಗತ್ಯ ಅಂತ ಪ್ರತಿಪಾದಿಸ್ತಾರೆ. ಸೊ ಆ ನೆಲೆಯಲ್ಲಿ ಭಾರತಕ್ಕೆ ಬ್ರಿಟಿಷರ ಪ್ರಭುತ್ವವನ್ನು ಅವರು ಸಮರ್ಥಿಸಿಕೊಳ್ಳುತ್ತಾರೆ. ಅಂದರೆ ಅದು ಆಕ್ರಮಣ ಅಲ್ಲ, ನಾವು ಇಲ್ಲಿ ಅಭಿವೃದ್ಧಿಗಾಗಿ ಬಂದವರು. ಸೊ ದಿಸ್ ಇಸ್ ಎ ಬರ್ಡನ್ ಫೆಲ್ ಆನ್ ದಿ ಶೋಲ್ಡರ್ಸ್ ಆಫ್ ಎ ವೈಟ್ ಮ್ಯಾನ್, ಅಂದರೆ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಹೇಳ್ತೇವೆ ನಾವು. ಸೊ ಅದರಿಂದ ಈ ರೀತಿ ಹೇಳುವ ಮೂಲಕವಾಗಿ ಆಕ್ರಮಣವನ್ನು ಆಕ್ರಮಣ ಅಲ್ಲ, ಅಂದರೆ ನಾವು ಭಾರತದ ಅರಾಜಕತೆಯನ್ನು ಆಕ್ರಮಿಸಿದ್ದೇವೆ, ಭಾರತ ನಾವು ಬರುವ ಮೊದಲು ಅರಾಜಕ ದೇಶವಾಗಿತ್ತು, ಜನರನ್ನು ಆಕ್ರಮಿಸಲಿಲ್ಲ ಎಂದು ಹೇಳಲಿಕ್ಕೆ ಪ್ರಯತ್ನಿಸ್ತಾರೆ. ಅದೇ ಥರ ಇವ್ಯಾಂಗ್ಲಿಕಲ್ಸ್, ಕ್ರೈಸ್ತ ಮತ ಚಿಂತಕರು ಭಾರತದ ಮುಕ್ತಿಗೆ ಕ್ರೈಸ್ತ ಧರ್ಮವೊಂದೇ ಸಾಕು ಅಂತ ಹೇಳ್ತಾರೆ. ಈ ಧರ್ಮ ವ್ಯಕ್ತಿಯ ಮುಕ್ತಿ ಹಾಗೂ ಶೋಷಿತ ವರ್ಗದ ಸಂಕಷ್ಟ ಪರಿಹಾರಕ್ಕೆ ಇರುವ ಜಗತ್ತಿನ ಶ್ರೇಷ್ಠ ಧರ್ಮ ಅಂತ ಪ್ರತಿಪಾದಿಸ್ತಾರೆ. ಭಾರತದಲ್ಲಿರುವಂಥ ಹಿಂದೂ ಧರ್ಮವನ್ನು ಟೀಕಿಸುವ ಮೂಲಕ ಕ್ರೈಸ್ತ ಧರ್ಮವನ್ನು ಅಥವಾ ಕ್ರೈಸ್ತ ಧರ್ಮದ ಶ್ರೇಷ್ಠತೆಯನ್ನು ಮೆರೆದಂತಹ ಇವ್ಯಾಂಗ್ಲಿಕಲ್ ಚಿಂತಕರು ತಮ್ಮ ಧರ್ಮಕ್ಕೆ ಗರಿಷ್ಠ ಸಂಖ್ಯೆಯ ಅನುಯಾಯಿಗಳನ್ನು ಗಳಿಸಲು ಪ್ರಯತ್ನ ಮಾಡ್ತಾರೆ. ಸೊ ಅದರಿಂದ ಧರ್ಮದ ಶ್ರೇಷ್ಠತೆಯನ್ನು ಹಾರುವ ಮೂಲಕವಾಗಿ ಧರ್ಮದ ಶ್ರೇಷ್ಠತೆಯನ್ನು ಕೂಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಾಬಲ್ಯದ ಸ್ಥಾಪನೆಗಾಗಿ ಮತ್ತು ಅದರ ಸಮರ್ಥವಾದ ಜಾರಿಗೊಳಿಸುವಿಕೆಗೆ ಬ್ರಿಟಿಷ್ ಬಳಸಿಕೊಳ್ತಾರೆ. ಸಾಂಸ್ಕೃತಿಕ ಪ್ರಾಬಲ್ಯದ ಇನ್ನೊಂದು ಪ್ರತಿಪಾದನೆ ದಿ ಐಡಿಯಾ ಆಫ್ ಓರಿಯೆಂಟಲ್ ಡೆಸ್ಪಾಟಿಸಮ್ ಅಂತ, ಪೌರತ್ವ ನಿರಂಕುಶ ಪ್ರಭುತ್ವದ ಪರಿಕಲ್ಪನೆ. ಈ ಪರಿಕಲ್ಪನೆಯನ್ನು ಆ್ಯಕ್ಚುಲಿ ಆರಂಭದಲ್ಲಿ ನಾವು ಭಾರತದ ಬಗ್ಗೆ ಅಥವಾ ಮೊಘಲ್ ಆಳ್ವಿಕೆಯ ಬಗ್ಗೆ ಅಥವಾ ಶಾಜಾನ್ ಆಳ್ವಿಕೆಯ ಬಗ್ಗೆ ಬರೆದಂತಹ ಫ್ರಾನ್ಸಿಸ್ ಬರ್ನಿಯರ್ನ ಬರಹಗಳಲ್ಲಿ ಗುರುತಿಸ್ತೇವೆ. ಅವನು ಭಾರತದ ಬಗ್ಗೆ ಬರೀತಾನೆ, ಮೊಘಲ್ ಸಾಮಾಜಿಕ ಜೀವನದ ಬಗ್ಗೆ ಬರೀತಾನೆ, ಮೊಘಲ್ ರಾಜಕೀಯತೆಯ ಬಗ್ಗೆ, ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಬರೀತಾನೆ ಮತ್ತು ಮೊಘಲ್ ಆಸ್ಥಾನದ ಬಗ್ಗೆ ಬರೀತಾನೆ. ಅವನು ಸುಮಾರು ವರ್ಷ ಶಾಜಾನ್ನ ಕೋರ್ಟಲ್ಲಿದ್ದ. ಸೊ ಅವನ ಬರವಣಿಗೆ ಆಧಾರದ ಮೇಲೆ ಭಾರತದ ಬಗ್ಗೆ ಮಾಂಟೆಸ್ಕ್ಯೂ ಬರೀತಾನೆ. ಮಾಂಟೆಸ್ಕ್ಯೂ ಭಾರತಕ್ಕೆ ಬರಲಿಲ್ಲ. ಸೊ ಮಾಂಟೆಸ್ಕ್ಯೂನ ಬರಹಗಳನ್ನು ಬಳಸಿಕೊಂಡು ಮಾರ್ಕ್ಸ್ ಬರೀತಾನೆ, ಏಷ್ಯಾಟಿಕ್ ಮೋಡ ಪ್ರೊಡಕ್ಷನ್ ಅಂತ ಕರಿತೇವೆ. ಸೊ ಮಾರ್ಕ್ಸ್ ನಂತರ ಅದೇ ದಾರಿಯಲ್ಲಿ ಓರಿಯಂಟಲ್ ಡೆಸ್ಪಾಟಿಸಮ್ ಕಾನ್ಸೆಪ್ಟನ್ನು ಜಾರಿಗೆ ತಂದವ ಯಾರು ಕೇಳಿದರೆ ಮಾರ್ಕ್ ವಿಟ್ಫೋಗಲ್. ಅವರು ಮೊಟ್ಟ ಮೊದಲ ಬಾರಿಗೆ ಪೌರತ್ಯ ನಿರಂಕುಶಭೂತ ಪರಿಕಲ್ಪನೆಯನ್ನು ಜಾರಿಗೊಳಿಸ್ತಾರೆ. ಅದು ಏನು ಹೇಳುತ್ತೆ, ಭಾರತ ಅನಾಗರಿಕ ದೇಶ, ಭಾರತೀಯ ರಾಜ ಅನಾಗರಿಕ ಸರ್ವಾಧಿಕಾರಿ ಮತ್ತು ಕ್ರೂರಿ, ಆತನ ಆಳ್ವಿಕೆಯಲ್ಲಿ ಭಾರತೀಯರೆಂದೂ ಸುಖವಾಗಿರಲಿಲ್ಲ ಮತ್ತು ಸುಖವಾಗಿರಲಿಕ್ಕೆ ಚಾನ್ಸೇ ಇಲ್ಲ. ಭಾರತದಲ್ಲಿ ಅನಾಗರಿಕ ಆಳ್ವಿಕೆ ಹೋಗಬೇಕು ಮತ್ತು ನಾಗರಿಕ ಆಳ್ವಿಕೆ ಎಸ್ಟಾಬ್ಲಿಷ್ ಆಗಬೇಕಾದ್ರೆ, ಸಮೃದ್ಧ ಭಾರತ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಮತ್ತು ಶಾಂತಿಯುತವಾದಂತಹ ಭಾರತ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದಕ್ಕೆ ಏನು ಬೇಕು, ಬ್ರಿಟಿಷ್ ಪ್ರಭುತ್ವ ಬೇಕು. ಸೊ ಈ ಪ್ರತಿಪಾದನೆ
ಭಾರತದಲ್ಲಿ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಾಬಲ್ಯವನ್ನು ಗಟ್ಟಿಯಾಗಿ ಸಮರ್ಥಿಸುತ್ತದೆ. ಅಷ್ಟು ಮಾತ್ರ ಅಲ್ಲದೆ ಭಾರತದಲ್ಲಿ ಖಾಸಗಿ ಆಸ್ತಿಯ ಬಗ್ಗೆ, ಕಾನೂನು ವ್ಯವಸ್ಥೆ ಬಗ್ಗೆ ಬ್ರಿಟಿಷರು ಜಾರಿಗೊಳಿಸಿದ ಸುಧಾರಣೆಗಳು ಕೂಡ ಭಾರತ ದೇಶವನ್ನು ನಾಗರಿಕವನ್ನಾಗಿ ಮಾಡಲು ಅಥವಾ ನಾಗರಿಕರನ್ನಾಗಿ ಮಾಡಲು ಜಾರಿಗೊಳಿಸಿದಂತಹ ಪ್ರಯತ್ನಗಳು ಅಂತ ಪ್ರತಿಬಿಂಬಿಸಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದಂತಹ ಜನಾಂಗೀಯ ಪಕ್ಷಪಾತ ನೀತಿ ಕೂಡ ಸಾಮಾಜಿಕ ಪ್ರಾಬಲ್ಯದ ಆಯುಧವಾಗಿ ಬಳಸಲ್ಪಡುತ್ತದೆ. ಜನಾಂಗೀಯ ಶ್ರೇಷ್ಠತಾ ಭಾವವನ್ನು ಹೊಂದಿದ್ದಂತಹ ಬ್ರಿಟಿಷರು ತಮಗಿಡೀ ಜಗತ್ತನ್ನು ಆಳುವಂತಹ ಹಕ್ಕಿದೆ. ಸೊ ಇದೊಂದು ಸ್ವಯಂ ಘೋಷಿತವಾದಂಥ ಪ್ರತಿಪಾದನೆ ಇದು. ಅಟಾನಮಸ್ ರೈಸ್ ಆಫ್ ಯುರೋಪ್, ಮಿತ್ ಆಫ್ ಯುರೋಪಿಯನ್ ಮಿರಾಕಲ್ ಎಂಬಂಥ ಪರಿಕಲ್ಪನೆಗಳನ್ನು ಒಬ್ಬ ಯುರೋಪಿನ ಚಿಂತಕ ಇಎಲ್ ಜೋನ್ಸ್ ಕೊಟ್ಟಿದ್ದಾನೆ. ಅಂದರೆ ಯುರೋಪಿಗೆ ಅದ್ಭುತವಾದನ್ನು ಸೃಷ್ಟಿಸುವಂತಹ ಶಕ್ತಿ ಇದೆ. ಈ ಜಗತ್ತಿನಲ್ಲಿ ಆಧುನಿಕವಾದ್ದು ಅಪೂರ್ವವಾದ್ದು ಎಲ್ಲ ಮೊದಲು ಎಮರ್ಜಾದಲ್ಲಿ ಕೇಳಿದ ಯುರೋಪ್ನಲ್ಲಿ ಅಂತ ಅವನು ಹೇಳ್ತಾನೆ. ಅದು ಹೇಗೆ ಯುರೋಪಿಗೆ ಆ ಶಕ್ತಿ ಇದೆ, ಹೇಗೆ ಆ ಶಕ್ತಿ ಬಂದದ್ದು, ಯುರೋಪ್ನ ಜನಗಳಲ್ಲಿ ಅದು ಅಂತರ್ಗತವಾಗಿದೆ ಅಂತ. ಸೊ ಈ ರೀತಿಯ ಒಂದು ಐಡಿಯಾಲಜಿ ಉಂಟಲ್ಲ, ಅದನ್ನು ಕೂಡ ಭಾರತದಲ್ಲಿ ಪ್ರಬಲವಾಗಿ ಪ್ರತಿಪಾದಿಸಲಾಯಿತು. ಯಾಕೆ ಅಂತ ಹೇಳಿದರೆ ಯುರೋಪಿಯನ್ಸಿಗೆ ಅಥವಾ ಬ್ರಿಟಿಷರಿಗೆ ಇಡೀ ಜಗತ್ತನ್ನು ಆಳುವಂಥ ಹಕ್ಕಿದೆ, ಆದ್ದರಿಂದ ಭಾರತವನ್ನು ಆಳುವಂಥ ಹಕ್ಕಿದೆ. ಯಾಕಂದರೆ ನಾವು ನಾಗರಿಕರು, ಭಾರತೀಯರು ನಾಗರಿಕರು ಎಂದು ಹೇಳಿ ಸಾಂಸ್ಕೃತಿಕ ಪ್ರಾಬಲ್ಯವನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಬ್ರಿಟಿಷ್ ಆಡಳಿತಗಾರರಲ್ಲಿ ಹೆಚ್ಚಿನವರು ಬಹುಜನ ಕಲ್ಯಾಣವಾದ ಚಿಂತನೆಯಿಂದ ಪ್ರಭಾವಿತಗೊಂಡು ಭಾರತದಲ್ಲಿ ಕಾನೂನು ಮತ್ತು ಭೂ ಸುಧಾರಣೆಗಳನ್ನು ಜಾರಿಗೆ ತರುವ ಮೂಲಕ ಭಾರತೀಯರ ಕಲ್ಯಾಣ ಸಾಧ್ಯ ಎಂದು ಭಾವಿಸಿದರು. ಬಹುಶಃ ಭಾರತದಲ್ಲಿ ಕಾನೂನಿನ ಮಹತ್ವದ ಹೆಚ್ಚಳ ಕಲಹ ಮತ್ತು ಭಿನ್ನಾಭಿಪ್ರಾಯಗಳನ್ನು ಪರಿಗಣಿಸುತ್ತದೆ ಮತ್ತು ನಿಷ್ಪಕ್ಷಪಾತವಾಗಿ ಕಾನೂನನ್ನು ಬಳಸಬಹುದು. ಅನೇಕ ಸಾಮಾಜಿಕ ಮೌಢ್ಯಗಳನ್ನು ಭಾರತದಲ್ಲಿ ಈ ಕಾನೂನು ಮೂಲಕವಾಗಿ ಹೋಗಲಾಡಿಸಬಹುದು. ಆಮೇಲೆ ಕಾನೂನು ಮಾತ್ರ ಕೇವಲ ಭಾರತೀಯರಿಗೆ ಹೊಸ ರೀತಿಯ ಆಳ್ವಿಕೆಯನ್ನು ಕೊಡಲಿಕ್ಕೆ ಸಾಧ್ಯ. ಇದನ್ನು ವರ್ಷ 1817-18 ಪ್ರಕಟವಾದಂತಹ ಜೇಮ್ಸ್ ಮಿಲ್ನ ಪುಸ್ತಕ ಉಂಟಲ್ಲ, ಯಾವುದು, ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ, ಇದು ಅತ್ಯಂತ ಸಮರ್ಥವಾಗಿ ಪ್ರತಿಪಾದಿಸುತ್ತೆ. ಅವನು ಹೇಳ್ತಾನೆ ಏನು ಗೊತ್ತಾ, ಅನೇಕ ವರ್ಷಗಳಿಂದ ಭಾರತೀಯ ಸಮಾಜ ಚಲನಶೀಲತೆಯನ್ನು ಕಳ್ಕೊಂಡಿದೆ. ಈ ಸ್ಥಿತಿಯಿಂದ ಭಾರತವನ್ನು ಮುಕ್ತಿಗೊಳಿಸಲಿಕ್ಕೆ ಏನು ಬೇಕು, ಕಾನೂನು ಸಂಹಿತೆ ಬೇಕು. ಆದರೆ ಬ್ರಿಟಿಷ್ ಮಾದರಿಯ ಕಾನೂನು ವ್ಯವಸ್ಥೆಯಲ್ಲಿ ಅಪ್ರಸ್ತುತ ಆಗುತ್ತೆ. ಈ ನಿಟ್ಟಿನಲ್ಲಿ ಬ್ರಿಟನ್ನ ಕಾನೂನ ಸ್ಫೂರ್ತಿಯನ್ನು ಇಟ್ಟುಕೊಂಡು ಹೊಸ ಕಾನೂನನ್ನು ಭಾರತದಲ್ಲಿ ಜಾರಿಗೊಳಿಸಬೇಕು ಅಂತ ಆತ ಪ್ರತಿಪಾದಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಜೇಮ್ಸ್ ಎಫ್ ಸ್ಟೀವನ್ ಎಂಬ ಬ್ರಿಟಿಷ್ ಚಿಂತಕ ಮತ್ತು ಆಡಳಿತಗಾರ ಭಾರತದಲ್ಲಿ ಜಾರಿಗೊಳಿಸಿದಂತಹ ಕಾನೂನು ವ್ಯವಸ್ಥೆ ಬಗ್ಗೆ ಬ್ರಿಟಿಷರು ಎಷ್ಟು ಗಂಭೀರವಾಗಿದ್ದರು ಎಂಬುದರ ಬಗ್ಗೆ ಪ್ರಸ್ತಾಪಿಸ್ತಾನೆ. ಭಾರತದಲ್ಲಿ ಹೊಸ ಕಾನೂನು ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ಬ್ರಿಟಿಷರು ಭಾರತದಲ್ಲಿ ಶಾಶ್ವತವಾದ ಮತ್ತು ದೃಢವಾದಂತಹ ನೈತಿಕ ಆಕ್ರಮಣವನ್ನು ಮಾಡಿದ್ದಾರೆ ಅಂತ ಅವನು ಹೇಳ್ತಾನೆ. ಈ ಆಕ್ರಮಣ ಬ್ರಿಟಿಷರು ಭಾರತದಲ್ಲಿ ಹಿಂದೆ ಮಾಡಿದ್ರಲ್ಲ ಯುದ್ಧಗಳ ಮೂಲಕ, ಅದಕ್ಕಿಂತ ಮಿಗಿಲಾದುದು ಮತ್ತು ವಸಾಹತುಶಾಹಿ ದೊರೆಗಳಾಗಿ ಬ್ರಿಟಿಷರು ಭಾರತದಲ್ಲಿ ಕಲಿಸಬೇಕಾದಂಥ ಎಲ್ಲ ವಿಷಯಗಳ ಮುಖ್ಯ ಜಿಸ್ಟ್ ಏನು ಕೇಳಿದರೆ ಅದು ಈ ಕಾನೂನು. ಇದಕ್ಕೆ ಭಾರತದಲ್ಲಿ ಯಾವುದೇ ಅವಿಧೇಯತೆ ವಿರೋಧ ವ್ಯಕ್ತವಾಗಲಿಕ್ಕಿಲ್ಲ ಅಂತ ಅವ ಹೇಳ್ತಾನೆ. ಆದ್ದರಿಂದ ಕಾನೂನು ಸಂಹಿತೆಯನ್ನು ಕೂಡ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಾಬಲ್ಯದ ಆಯುಧವನ್ನಾಗಿ ಸಾಧನವನ್ನಾಗಿ ಬ್ರಿಟಿಷರು ಬಳಸಿಕೊಳ್ತಾರೆ. ಮಾತ್ರ ಅಲ್ಲದೆ ಭಾರತ ಸಮಾಜದಲ್ಲಿದ್ದಂಥ ಅನೇಕ ಮೂಢನಂಬಿಕೆಗಳು ಅವುಗಳನ್ನು ಪ್ರಶ್ನಿಸಿದರು ಬ್ರಿಟಿಷರು, ಅವುಗಳೆಲ್ಲ ಅಮಾನವೀಯ ಮತ್ತು ಅನಾಗರಿಕ ಎಂದು ಬಿಂಬಿಸಿ ಸಾಮಾಜಿಕ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಉದಾಹರಣೆಗೆ 1803 ವೆಲ್ಲೆಸ್ಲಿ ನಿಷೇಧಿಸಿದಂಥ ಮಕ್ಕಳ ಬಲಿ ಇರ್ಬೋದು, ಅಥವಾ 1829 ವಿಲಿಯಂ ಬೆಂಟಿಕ್ ನಿಷೇಧಿಸಿದಂಥ ಸತಿ ಸಿಸ್ಟಮ್ ಇರ್ಬೋದು,
ಅಥವಾ 1833 ನಿಷೇಧ ಗುಲಾಮಿ ಪದ್ಧತಿ ಇರಬಹುದು, ಇದೆಲ್ಲವೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಅಂಶವನ್ನು ಘೋಷಿಸಿತು. ಮತ್ತು ಆಸ್ತಿಯ ಕಾನೂನನ್ನು ಕೂಡ ವೆಂಟಿಂಗ್ ಪುನರ್ವಿಮರ್ಶಿಸ್ತಾನೆ. ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿದವರಿಗೂ ಕೂಡ ತನ್ನ ತಂದೆಯ ಆಸ್ತಿಯಲ್ಲಿ ಭಾಗ ಇದೆ ಎಂಬ ಅಂಶವನ್ನು ಸ್ಪಷ್ಟಪಡಿಸಿದ. ಅಷ್ಟು ಮಾತ್ರ ಅಲ್ಲ, ಕ್ರೂರ ಕಾರ್ಯದಲ್ಲಿ ತೊಡಗಿದ್ದಂತಹ ನಿರ್ದಿಷ್ಟ ಡಕಾಯಿತರ ಗುಂಪು, ಅದು ಪಿಂಡಾರಿಗಳಿರ್ಬೋದು ಅಥವಾ ಟಕ್ಕರ್ ಇರ್ಬೋದು, ಅವನ್ನೆಲ್ಲ ದಮನಿಸಿ ಅದು ಇಡೀ ಭಾರತೀಯ ನಾಗರಿಕತೆಗೆ ಅಂಟಿದ ಶಾಪ ಅಂಥೇಳಿ ಆರೋಪಿಸಲಾಯಿತು. ಆದರೆ ಇಂತಹ ಹೀನಾಯಸದಲ್ಲಿರುವಂತಹ ಭಾರತವನ್ನು ಸಮಗ್ರವಾಗಿ ಉದ್ಧಾರ ಮಾಡಲಿಕ್ಕೆ ಬ್ರಿಟಿಷರು ಹೊರಟಿದ್ದಾರೆ. ಅವರು ನಿಜವಾಗಿಯೂ ಅಭಿನಂದನೆಗೆ ಅರ್ಹರು ಎಂಬ ಕಲ್ಪನೆಯನ್ನು ಮೂಡಿಸಲಾಯಿತು. ಮತ್ತು ಈ ಭಾವನೆಯ ಮೂಲಕ ಭಾರತೀಯ ಸಾಮಾಜಿಕ ಪ್ರಾಬಲ್ಯವನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಇನ್ನೂ ಹೇಳುವುದಾದರೆ, ಭಾರತದಲ್ಲಿ ಬಹುಶಃ ಬ್ರಿಟಿಷರು ಜಾರಿಗೊಳಿಸಿದಂತಹ ಸೆನ್ಸಸ್ ಅಥವಾ ಜನಗಣತಿಯ ಕಾರ್ಯ ಉಂಟಲ್ಲ, ಅದು ಕೂಡ ವಸಾಹತುಶಾಹಿಯ ಕೊಡುಗೆ. ಭಾರತದ ಬಗ್ಗೆ ಮಾಹಿತಿ ಸಂಗ್ರಹಿಸಿದಂತಹ ಬ್ರಿಟಿಷರು ಭಾರತದ ನಾಗರಿಕರ ವರ್ಗೀಕರಣ ಮಾಡಿದರು. ಭಾರತದಂಥ ವಸಾಹತುವಿನಲ್ಲಿ ಅದರ ಭೌಗೋಳಿಕ ಭೌತಿಕ ಕ್ಷೇತ್ರದ ಬಗ್ಗೆ ಸಾಕಷ್ಟು ಪರಿಜ್ಞಾನ ಬೇಕು, ಅದು ಮೊದಲು ಇರಲಿಲ್ಲ. ಇದನ್ನು ಮೊದಲು ಮಾಡಿದ್ದು ಯಾರು ಕೇಳಿದರೆ ನಾವು ಅಂತ ಹೇಳ್ತಾರೆ. 1800 ಭೂಮಾಪನ ಸರ್ವೆಗಳನ್ನು ಬ್ರಿಟಿಷ್ ಪ್ರಭುತ್ವ ಜಾರಿಗೊಳಿಸುತ್ತದೆ. ಫ್ರಾನ್ಸಿಸ್ ಬುಕನನ್ ಮೈಸೂರು ಹಾಗೂ ಪೂರ್ವ ಭಾರತದ ಮಾಪನ ಮಾಡ್ತಾನೆ. ಕಾಲಿನ್ ಮೆಕೆನ್ಜಿ ಭಾರತದ ಮೊದಲ ಸರ್ವೇಯರ್ ಆಗಿ ನೇಮಕಗೊಳ್ಳುತ್ತಾನೆ. ಎಲ್ಲ ಜನಗಣತಿ ಕಾರ್ಯ ಪ್ರಭುತ್ವದ ಆಡಳಿತಾತ್ಮಕ ಅವಶ್ಯಕತೆಗಳನ್ನು ಈಡೇರಿಸುವ ಉದ್ದೇಶ ಹೊಂದಿದ್ರೂ ಕೂಡ ಅದರ ಹಿನ್ನೆಲೆಯಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಾಬಲ್ಯವನ್ನು ಗಳಿಸುವ ಹುನ್ನಾರ ಇತ್ತು ಎಂಬುದನ್ನು ನಾವು ಗಮನಿಸಬೇಕು. ಕಲ್ಚರಲ್ ಡಾಮಿನೇಷನ್ ಬಗ್ಗೆ ಮತ್ತೆ ಮಾತಾಡೋದಾದರೆ, ಈಗ ಉದಾಹರಣೆಗೆ ಭಾರತದಲ್ಲಿ ಬ್ರಿಟಿಷ್ ಕ್ರೈಸ್ತ ಮಿಷನರಿಗಳು ವಹಿಸಿದ ಪಾತ್ರ ನಮಗೆ ಬಹಳ ಮುಖ್ಯ ಆಗುತ್ತೆ. 1793 ಚಾರ್ಟರ್ ಕಾಯ್ದೆಯ ನಂತರ ವಿವರ್ ಫೋರ್ಸ್ ಎಂಬಂತಹ ಕ್ರೈಸ್ತ ಮಿಷನರಿ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳಿಗೆ ಆರ್ಥಿಕ ಸುಧಾರಣೆಗಳನ್ನು ಅಥವಾ ಸಾಂಸ್ಕೃತಿಕ ಸುಧಾರಣೆಗಳನ್ನು ಮಾಡಲಿಕ್ಕೆ ಅವರಿಗೆ ಆರ್ಥಿಕ ನೆರವು ನೀಡಬೇಕು ಅಂತ ಬ್ರಿಟಿಷ್ ಸರ್ಕಾರವನ್ನು ಕೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಭಾರತದ ಧರ್ಮವನ್ನು ಟೀಕಿಸುವ ಮೂಲಕ ಕ್ರೈಸ್ತ ಧರ್ಮದ ಶ್ರೇಷ್ಠತೆಯನ್ನು ಇಲ್ಲಿ ಮೆರಿಬೇಕೆಂಬಂಥ ಉದ್ದೇಶ ಇತ್ತು. ಸೊ ಅದರಿಂದ ಈ ವರ್ಗ ಬ್ರಿಟಿಷ್ ಸರ್ಕಾರದ ಪ್ರಾಯೋಜಕತ್ವವಿಲ್ಲದೆ ಶಿಕ್ಷಣ, ವೈದ್ಯಕೀಯ ಹಾಗೂ ಸಮಾಜ ಸೇವೆಯಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸುತ್ತದೆ. ಬಟ್ ಅದಕ್ಕೆ ಅನುಮತಿಯನ್ನು ಮಾತ್ರ ಪಡೆದಿತ್ತು. ಆದರೆ 1813 ಇದು ಅಫೀಷಿಯಲ್ ಅನುಮತಿ ದೊರಕುವುದಿಲ್ಲ. ಬಟ್ ಆಮೇಲೆ ಕ್ರೈಸ್ತ ಮಿಷನರಿಗಳು ಅಧಿಕೃತವಾಗಿ ಭಾರತಕ್ಕೆ ಪ್ರವೇಶ ಮಾಡಿದ ಮೇಲೆ ಈ ಕೆಲಸ ಅವ್ಯಾಹತವಾಗಿ ಭಾರತದಲ್ಲಿ ನಡೀತಿದೆ. ಭಾರತದಲ್ಲಿ ಸಾಂಸ್ಕೃತಿಕ ಪ್ರಾಬಲ್ಯವನ್ನು ಹೊಂದಲು ಸುಧಾರಣೆಗಳನ್ನು ಜಾರಿಗೊಳಿಸುವ ಮೂಲಕ ಅನೇಕ ಕ್ರಮಗಳನ್ನು ಬ್ರಿಟಿಷ್ ಕಂಪನಿ ಕೈಗೊಳ್ಳುತ್ತೆ. ಯುರೋಪಿನ ನಾಗರಿಕತೆಯ ಶ್ರೇಷ್ಠತೆಯನ್ನು ಸಾರಿ ಭಾರತವನ್ನು ಅನಾಗರಿಕ ದೇಶವನ್ನು ಬಿಂಬಿಸಿ ಬ್ರಿಟಿಷರಿಗೆ ಅವರು ಶ್ರೇಷ್ಠರಾದವರು, ಅವರಿಗೆ ಭಾರತವನ್ನು ಆಳುವಂಥ ನೈಸರ್ಗಿಕವಾದಂಥ ಹಕ್ಕಿದೆ ಎಂದು ಪ್ರತಿಪಾದಿಸಿ ಕಲ್ಚರಲ್ ಡಾಮಿನೇಷನ್ನನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಭಾರತೀಯರಿಗೆ ಅಥವಾ ಭಾರತೀಯರ ಬಗ್ಗೆ ಯುರೋಪಿಯನ್ರಿಗಿದ್ದಂತಹ ಪೂರ್ವಾಗ್ರಹ, ಅವರು ಬ್ಯಾಕ್ವರ್ಡ್ ಪೀಪಲು, ಅವರು ಅನ್ಸಿವಿಲೈಸ್ಡ್ ಸ್ಯಾವೇಜ್ ಅಥವಾ ಓರಿಯೆಂಟಲ್ ಪೀಪಲ್ ಅಂತ ಹೇಳುವ ಆ ಒಂದು ಪೂರ್ವಾಗ್ರಹ ಉಂಟಲ್ಲ, ಅದನ್ನು ಕೂಡ ಸಾಂಸ್ಕೃತಿಕ ಪ್ರಾಬಲ್ಯದ ಸ್ಥಾಪನೆಗಾಗಿ ಬಳಸಿಕೊಳ್ಳಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಿದಂತಹ ಬ್ರಿಟಿಷರು 1813 ನಂತರ ಕ್ರೈಸ್ತ ಮಿಷನರಿಗಳ ಮೂಲಕ ಭಾರತದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಮೆಕಾಲೆ ಶಿಕ್ಷಣ ಪದ್ಧತಿ ಭಾರತದಲ್ಲಿ ಜಾರಿಗೊಳಿಸಲ್ಪಟ್ಟು ಪಾಶ್ಚಿಮಾತ್ಯ ವಿಷಯ ಹಾಗೂ ಆಂಗ್ಲ ಮಾಧ್ಯಮ ಶಿಕ್ಷಣ ವ್ಯಾಪಕವಾಗಿ ಪ್ರಚಾರ ಆಗುತ್ತೆ. ಭಾರತದಲ್ಲಿ ಅಥವಾ ಆಡಳಿತದಲ್ಲಿ ಪರ್ಷಿಯನ್ ಭಾಷೆಯ ಬದಲಾಗಿ ಇಂಗ್ಲೀಷ್ ಭಾಷೆಯನ್ನು ಬಳಸ್ತಾರೆ. ಈ ಎಲ್ಲ ಸುಧಾರಣೆಗಳನ್ನು ಕೂಡ ಸಾಂಸ್ಕೃತಿಕ ಪ್ರಾಬಲ್ಯದ ನೆಲೆಯಿಂದಲೇ ಗ್ರಹಿಸಬೇಕು. ಶಿಕ್ಷಣವೊಂದರ ಮೂಲಕ ಮಾತ್ರ ಭಾರತದಲ್ಲಿ
ತಮ್ಮ ಕಲ್ಪನೆಯ ಅಭಿವೃದ್ಧಿಯನ್ನು ಮಾಡಬಹುದು ಅಂತ ಭಾವಿಸಿದ್ದ ಬ್ರಿಟಿಷರು ಧಾರ್ಮಿಕ ಶಿಕ್ಷಣಕ್ಕೂ ಕೈ ಹಾಕ್ತಾರೆ. ಬಹುಶಃ ಈ ನಿರ್ಧಾರ ಕೇವಲ ಭಾರತೀಯರ ಬೌದ್ಧಿಕ ಬೆಳವಣಿಗೆಯ ಉದ್ದೇಶವನ್ನು ಮಾತ್ರ ಹೊಂದಿರದೆ ಭಾರತದಲ್ಲಿ ಇದ್ದಂತಹ ಜನಗಳನ್ನು ತಮ್ಮ ಧರ್ಮದ ಬಗ್ಗೆ ಸೆಳೆಯುವಂತಹ ಹುನ್ನಾರವನ್ನು ಕೂಡ ಹೊಂದಿತ್ತು. ಆದರೆ ಅದನ್ನು ಮೇಲ್ನೋಟಕ್ಕೆ ಯಾವತ್ತೂ ಕೂಡ ಬ್ರಿಟಿಷರು ತೋರಿಸಿಕೊಳ್ಳಲಿಲ್ಲ. ಅದಕ್ಕೆ ಯಾವಾಗಲೂ ನಾವು ಹೇಳುವುದುಂಟು ಏನಂತ ಹೇಳಿದ್ರೆ, ಇಡೀ ವಸಾಹತುಶಾಹಿ ಚರಿತ್ರೆಯಲ್ಲಿ ಬ್ರಿಟಿಷ್ ವಸಾಹತು ನೀತಿ ಉಂಟಲ್ಲ, ಅದು ಅತ್ಯಂತ ಮೈಲ್ಡ್ ಆದಂಥ ವಸಾಹತುಶಾಹಿ ಆಳ್ವಿಕೆ ಅಂತ ಕಂಪೇರ್ ಟು ಅದರ್ ಯುರೋಪಿಯನ್ ನೇಷನ್ಸ್. ಉದಾಹರಣೆಗೆ ಪೋರ್ಚುಗೀಸರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಡಚ್ಚರು ಅಥವಾ ಸ್ಪ್ಯಾನಿಷರಿಗೆ ಹೋಲಿಕೆ ಮಾಡಿದರೆ ಬ್ರಿಟಿಷ್ ಇಂಪೀರಿಯಲಿಸಮ್ ವಾಸ್ ವೆರಿ ಮೈಲ್ಡ್. ಅವರು ತಾವು ಎಸ್ಟಾಬ್ಲಿಷ್ ಮಾಡಿದಂತಹ ದೇಶಗಳಲ್ಲಿ ಅಲ್ಲಿನ ಮೂಲ ಸ್ವರೂಪವನ್ನು ಕೆದಕ್ಲಿಕ್ಕೆ ಅಷ್ಟು ಬೇಗ ಹೋಗಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಅವರ ತಾಯ್ನಾಡಿನಲ್ಲಿದ್ದಂತಹ ಡೆಮೋಕ್ರೆಟಿಕಲ್ ಗೌರ್ಮೆಂಟ್. ಯಾಕಂದರೆ ಯಾವುದಾದ್ರೂ ಒಂದು ವಿಷಯಗಳನ್ನು ನಿಯಮ ಮೀರಿ ಅಥವಾ ಅವರ ಮಿತಿಗಳನ್ನು ಮೀರಿ ಹೋದರೆ ಅದು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತಿತ್ತು, ವಿರೋಧ ಪಕ್ಷ ಅದನ್ನು ಟೀಕಿಸ್ತಾ ಇತ್ತು. ಈ ಕಾರಣಕ್ಕಾಗಿ ಅವರಿಗೆ ಆ ನೈತಿಕ ರೆಸ್ಪಾನ್ಸಿಬಿಲಿಟಿ ಇತ್ತು. ಆದರೂ ಕೂಡ ಈ ಎಲ್ಲ ಅಂಶಗಳನ್ನು ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಾಬಲ್ಯದ ಸಾಧನೆಗಾಗಿ ಬಳಸಿಕೊಳ್ತಾರೆ. ಸೊ ಇದಿಷ್ಟು ವಸಾಹತುಶಾಹಿ ಪ್ರಾಬಲ್ಯದ ವಿವಿಧ ಹಂತಗಳು. ಇದು ನಾನು ನಾಲ್ಕನ್ನು ಹೇಳಿದ್ದೇನೆ. ಈಗ ಯಾವುದು ಆರ್ಥಿಕ ಪ್ರಾಬಲ್ಯ, ಆಮೇಲೆ ರಾಜಕೀಯ ಪ್ರಾಬಲ್ಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಾಬಲ್ಯ. ಈ ಸೆಷನಲ್ಲಿ ಇಷ್ಟು ಹೇಳಿದ್ದನ್ನು ಮುಗಿಸ್ತೇನೆ. ಮುಂದಿನ ಸೆಷನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ. ನಮಸ್ತೆ.